ಯಶವಂತಪುರ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ದಿನೇ ದಿನೇ ಜೋರಾಗ್ತಾ ಇತ್ತು. ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಪರ ಬಿಜೆಪಿ ಕಾರ್ಯಕರ್ತರು ಭರ್ಜರಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕೆಎಂಎಸ್ ನ ಮಾಲೀಕರಾದಂತಹ ಶರೀಫ್ ಸಾಹೇಬ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಹಿಂದುಳಿದ ವರ್ಗ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಜೆ ರಮೇಶ್ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೆಂಗೇರಿ ವಾರ್ಡ್ನ ಅಧ್ಯಕ್ಷರಿದ್ದಾರೆ ಪ್ರಭುರವರು, ಹಾಗೆ ನಾಗರಾಜ್ ಅವರಿದ್ದಾರೆ, ಕುಮಾರ್ ಅವರಿದ್ದಾರೆ, ಸ್ಪಾಟ್ ನಾಗರಾಜ್ ಅವರು ಇದ್ದಾರೆ, ಸಜ್ಜತ್ ಬಾಬೂರ್ ಅವರಿದ್ದಾರೆ, ಹಾಗೆ ಬಿಡಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಅಫ್ರೋಸ್ ಪಾಷಾರ್ ಅವರಿದ್ದಾರೆ. ಎಲ್ಲರಿಗೂ ಕೆಂಗೇರಿಯ ಜಾಮಿಯಾ ಮಸೀದ್ನ ಅಧ್ಯಕ್ಷರಾದಂತಹ ಭಾಷಾ ಸಾಬ್ರ ಅವರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕೆಂಗೇರಿಯ ಜಾಮಿಯಾ ಮಸೀದ್ನ ಸೆಕ್ರೆಟರಿ ಆದಂತಹ ಬಶೀರ್ ಸಾಬ್ರ ಅವರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಬಶೀರ್ ಅಹಮದ್ ಅವರಿದ್ದರು ಇದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ನಮ್ಮ ರಾಮ್ ಸಂಜಯ್ ಅವರು ಬಿಜೆಪಿ ಅಭ್ಯರ್ಥಿಗಳು ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರಿಗೆ ಶಾಲನ್ನು ಒದಿಸಿ ಪೇಟವನ್ನು ತೊಡಿಸಿ ಪುಷ್ಪ ಮಾಲಿಕೆ ಅರ್ಪಿಸುವ ಮೂಲಕ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸನ್ಮಾನ ಮಾಡುವಾಗ ನಮ್ಮ ಬಂಧುಗಳು ಜೋರಾಗಿ ಚಪ್ಪಳೆ ತಟ್ಟುವ ಮೂಲಕ ಅವರಿಗೆ ಗೌರವವನ್ನು ಸೂಚಿಸಿ ಕಾಂಗ್ರೆಸ್ ಅಲ್ಲಿ ಇದ್ದದ್ದು ನಿಜ. 5 ವರ್ಷ ಶಾಸಕನಾಗಿ 2ನೇ ಟರ್ಮ್ ಶಾಸಕನಾಗಿ ಆಯ್ಕೆಯಾಗಿದ್ದೆ. ಸಮ್ಮಿಶ್ರ ಸರ್ಕಾರದ ಆಗುಹೋಗುಗಳು ನಮಗೆ ಇಷ್ಟ ಆಗಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅದರಿಂದ ನಾವು ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟದ್ದು ನಿಜ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು 17 ಜನ ಶಾಸಕರು ಕೂಡ ಅಪ್ರೋಚ್ ಮಾಡಿದ್ದು ನಿಜ. 17 ಕ್ಷೇತ್ರಕ್ಕೂ ಡೆವಲಪ್ಮೆಂಟ್ ಬಗ್ಗೆ ನಾವೇನು ಹೊರಗಡೆ ಬಂದಿದ್ವಿ, ನಮ್ಮ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು. ಎಂಟೈರ್ ಕ್ಷೇತ್ರ ಶೋಭಾ ಕರಂಜಾಲೆಯವರ ನೇತೃತ್ವದಲ್ಲಿ ನಾವು ಮಾಹಿತಿಯನ್ನು, ನಾನು ಯಾತಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ, ಯಾತಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದೀನಿ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೂಡ ಕೊಟ್ಟುಕೊಂಡು ಬರ್ತಾ ಇದ್ದೇನೆ. ಸಾರ್ವಜನಿಕರಿಗೂ ಕೂಡ ವಿಷಯವನ್ನು ಅವ್ರ ಗಮನಕ್ಕೂ ಕೂಡ ತರ್ತಾ ಇದ್ದೇನೆ. ನಮ್ಮ ಪಕ್ಷದ ಮುಖಂಡರುಗಳಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಭಿಪ್ರಾಯ ಉದಿದೆ ಅಂತ ಅನ್ಕೋತೀರಾ ಸರ್?